ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಇಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ಸಂಘಟನೆಯ ನೇತೃತ್ವದಲ್ಲಿ ಅಂಗನವಾಡಿ ನೌಕರರ ವಿವಿಧ ಬೇಡಿಕೆಗಳ ಕುರಿತು ರಾಜ್ಯಾದ್ಯಂತ ಆನ್ಲೈನ್ ಪ್ರತಿಭಟನೆ ಮಾಡಲಾಯಿತು. ಕಿತ್ತೂರು ತಾಲೂಕಿನ ಎಲ್ಲ ಅಂಗನವಾಡಿ ನೌಕರರು ಮನೆ ಮನೆಗಳಲ್ಲಿ ಕೆಲಸದ ಸ್ಥಳಗಳಲ್ಲಿ ಬೇಡಿಕೆಗಳನ್ನು ತಿಳಿಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಯಿತು. ಚನ್ನಮ್ಮನ ಕಿತ್ತೂರು ತಾಲೂಕಾ ಅಧ್ಯಕ್ಷರು ಚನ್ನಮ್ಮ ಹಿರೇಮಠ್ ಹಾಗೂ ಯಶೋಧ ಗೊಂದಳಿ ವಿಜಯಲಕ್ಷ್ಮಿ ಜ್ಯೋತಿ ತಮ್ಮ ಅಂಗನವಾಡಿ ಕೇಂದ್ರದಿಂದ ಪ್ರತಿಭಟನೆ ಮಾಡಿದರು. ಬ್ಯೂರೋ ರಿಪೋರ್ಟ್, ನಾಗವೇಣಿ ಹುಲಿಕೇರಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಚನ್ನಮ್ಮನ ಕಿತ್ತೂರು. ಸ್ಥಳಗಳಲ್ಲಿ ಆನ್ಲೈನ್ ಪ್ರತಿಭಟನೆ. ಚನ್ನಮ್ಮನ ಕಿತ್ತೂರು ತಾಲೂಕು ಚನ್ನಮ್ಮನ ಕಿತ್ತೂರು ಅಂಗನವಾಡಿ ನೌಕರರ ಪ್ರತಿಭಟನೆ. ಲಸಿಕೆ ನೀಡಿ ಜೀವ ಉಳಿಸಿ, ಪರಿಹಾರ ನೀಡಿ ಜೀವ ರಕ್ಷಿಸಿ. ಬೇಸಿಗೆ ರಜೆ ರದ್ದು ಮಾಡಿರುವುದನ್ನು ಖಂಡನೀಯ. ಮಳೆಗಾಲದಲ್ಲಿ ಬೇಸಿಗೆ ರಜೆ ನೀಡಬೇಕು, ಅಲ್ಲದೆ 15 ದಿನದ ಹೆಚ್ಚುವರಿ ಗೌರವಧನ ನೀಡಬೇಕು. ಕೊರೋನಾ ಕೆಲಸಕ್ಕೆ ನೇಮಿಸಿದವರಿಗೆ ಸಿಡಿಪಿ ಅವರಿಂದ ಪ್ರತ್ಯೇಕ ಆದೇಶ ನೀಡಬೇಕು. ಕೊರೋನಾ ವಾರಿಯರ್ಸ್ ಆಗಿ 1ನೇ ಅಲೆಯಲ್ಲಿ ನಿಧನ ಹೊಂದಿದ 23 ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು 2ನೇ ಅಲೆಯಲ್ಲಿ ನಿಧನ ಹೊಂದಿದ 19 ಅಂಗನವಾಡಿ ಕಾರ್ಯಕರ್ತೆಯರಿಗೆ 30 ಲಕ್ಷ ವಿಮೆ ಮರು ಆದೇಶ ಮಾಡಬೇಕು. 50 ವರ್ಷ ಮೇಲ್ಪಟ್ಟವರು, ಗರ್ಭಿಣಿ, ಬಾಣಂತಿಯರು, ಹಾಲುಣಿಸಿದ ತಾಯಂದಿರು ಮತ್ತು ತೀವ್ರ ಕಾಯಿಲೆಗಳಿಂದ ಇದ್ದವರಿಗೆ ವಿನಾಯಿತಿ ನೀಡಬೇಕು. ಬಾಕಿ ಇರುವ ಗೌರವಧನ ಮೊಟ್ಟೆ ಹಣ ಬಿಡುಗಡೆ ಮಾಡಬೇಕು. ಆದಾಯ ತೆರಿಗೆ ವ್ಯಾಪ್ತಿಗೆ ಒಳಪಡದ ಕುಟುಂಬಕ್ಕೆ ತಿಂಗಳಿಗೆ 10,000 ರೂಪಾಯಿ ನೀಡಬೇಕು. ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್, ಕೆಂಪು ಬಾವುಟಕ್ಕೆ ಜಯವಾಗಲಿ, ಕೆಂಪು ಬಾವುಟಕ್ಕೆ ಜಯವಾಗಲಿ.